ನಮಸ್ಕಾರ ವೀಕ್ಷಕರೇ, ಯೋಗ ಮಂತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆಶಾಗೌಡ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕೆಲವೊಂದು ಲೂಸನಿಂಗ್ ಎಕ್ಸಸೈಸಸ್ಗಳು ಮಾಡೋದು ಹೇಗೆ ಹಾಗೂ ಒಂದೆರಡು ಆಸನಗಳನ್ನು ತಿಳಿಸ್ಕೊಡ್ತೇನೆ. ಯಾವುದೇ ಯೋಗಾಭ್ಯಾಸ ಮಾಡುವ ಮುಂಚೆ ವಾರ್ಮ್ ಅಪ್ ಮಾಡೋದು ಬಹಳನೇ ಅಗತ್ಯ. ನಿಮ್ಮ ದೇಹವನ್ನು ಸಡಿಲಪಡಿಸೋಕೆ ಈ ಲೂಸನಿಂಗ್ ಎಕ್ಸಸೈಸಸ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀತಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಸ್ಥಿತಿ ತಾಡಾಸನಕ್ಕೆ ಬರಬೇಕು. ಎರಡೂ ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆಯ ಮುಂದೆ ಜೋಡಿಸಬೇಕು ಹಾಗೂ ಹ್ಯಾಂಡ್ಸ್ನ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಹಸ್ತಗಳನ್ನು ಜೋಡಿಸಿ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಸ್ಪ್ರೆಡ್ ಮಾಡಿ ಉಸಿರು ಬಿಡುತ್ತಾ ಮತ್ತೆ ಎರಡೂ ಹಸ್ತಗಳನ್ನು ಜೋಡಿಸಬೇಕು. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಸ್ಪ್ರೆಡ್ ಮಾಡಿ ಉಸಿರು ಬಿಡುತ್ತಾ ಎರಡೂ ಹಸ್ತಗಳನ್ನು ಮತ್ತೆ ಜೋಡಿಸಿ ಇದನ್ನು ಕಂಟಿನ್ಯೂ ಮಾಡಿ 10 ಬಾರಿ ಉಸಿರು ತಗೊಳ್ತಾ ಸ್ಪ್ರೆಡ್ ಮಾಡಿ ಉಸಿರು ಬಿಡುತ್ತಾ ಪುನಃ ಜೋಡಿಸಬೇಕು. ಕಂಟಿನ್ಯೂ ನಿಧಾನವಾಗಿ ನಿಧಾನವಾಗಿ ಮಾಡಬೇಕು. ಈ ಒಂದು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಹಾಗೂ ನಿಮ್ಮ ಕೈಗಳಿಗೆ ಸ್ಟ್ರೆಂಥನಿಂಗ್ ಸಿಗುತ್ತೆ ಹಾಗೂ ನಿಮ್ಮ ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡುತ್ತೆ. ಈಗ ನಿಧಾನವಾಗಿ ಉಸಿರು ಬಿಡುತ್ತಾ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ಮತ್ತೆ ತಾಡಾಸನ ರಿಲ್ಯಾಕ್ಸೇಷನ್. ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ಕಣ್ಣುಗಳನ್ನು ಮುಚ್ಚಿ ದೀರ್ಘ ಉಸಿರಾಟದಲ್ಲಿ ರಿಲ್ಯಾಕ್ಸ್ ಮಾಡಬೇಕು. ಈಗ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಎರಡೂ ಕಾಲುಗಳನ್ನು ಜೋಡಿಸಿ ಸ್ಥಿತಿ ತಾಡಾಸನ. ನಿಮ್ಮ ಕೈಗಳನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಎದೆಯ ಭಾಗದ ಮೇಲೆ ಪ್ಲೇಸ್ ಮಾಡಬೇಕು. ಈಗ ಉಸಿರು ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ ಪಾಮ್ಸ್ನ ಮುಂದಕ್ಕೆ ತಿರುಗಿಸ್ಬೇಕು. ಉಸಿರು ಬಿಡುತ್ತಾ ಮತ್ತೆ ಎರಡೂ ಕೈಗಳನ್ನು ವಾಪಸ್ ತಗೊಳ್ಳಿ. ಹೀಗೆ ರಿಪೀಟ್ ಮಾಡಿ 10 ಬಾರಿ ಉಸಿರು ತಗೊಳ್ತಾ ಸ್ಟ್ರೆಚ್ ಮಾಡಬೇಕು. ಉಸಿರು ಬಿಡುತ್ತಾ ವಾಪಸ್ ತಗೊಂಡು ಹೋಗಿ. ಕಂಟಿನ್ಯೂ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಪುನಃ ವಾಪಸ್ ತಗೊಳ್ಳಿ. ನಿಮ್ಮ ಫೇಷಿಯಲ್ ಮಸಲ್ಸ್ನ ರಿಲ್ಯಾಕ್ಸ್ ಆಗಿಡಬೇಕು. ನಿಮ್ಮ ದೃಷ್ಟಿ ನೇರವಾಗಿರಬೇಕು. ಸೊ ಇವಾಗ 10 ಬಾರಿ ಮಾಡಿದ ನಂತರ ಕಂಟಿನ್ಯೂ ಉಸಿರು ತಗೊಳ್ತಾ ತಲೆಯ ಮೇಲೆ ಕೈಗಳನ್ನು ಸ್ಟ್ರೆಚ್ ಮಾಡಬೇಕು. ಉಸಿರು ಬಿಡ್ತಾ ಮತ್ತೆ ಹಸ್ತವನ್ನು ಎದೆಯ ಮೇಲೆ ಪ್ಲೇಸ್ ಮಾಡಿ ಕಂಟಿನ್ಯೂ 10 ಬಾರಿ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ವಾಪಸ್ ತನ್ನಿ. ಈ ಒಂದು ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ಬ್ರೀತಿಂಗ್ನ ಸಿಂಕ್ರನೈಸ್ ಮಾಡೋದು ಬಹಳನೇ ಮುಖ್ಯ. ನಿಮ್ಮ ಒಂದು ಫಿಸಿಕಲ್ ಮೂಮೆಂಟ್ ಜೊತೆ ನಿಮ್ಮ ಬ್ರೀತಿಂಗ್ ಸಿಂಕ್ರನೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಹಾಗೂ ನಿಮ್ಮ ಮೈಂಡಿಗೆ ಒಂದು ಬ್ಯಾಲೆನ್ಸ್ಡ್ ಸಿಂಕ್ರನೈಸೇಷನ್ ಸಿಗುತ್ತೆ. ಆದಷ್ಟು ನಿಧಾನವಾಗಿ ದೀರ್ಘವಾದ ಉಸಿರನ್ನು ತಗೊಳ್ಬೇಕು ಹಾಗೂ ಲಾಂಗರ್ ಎಕ್ಸಲೇಷನ್ ಇರಬೇಕು.
ಈಗ ನಿಧಾನವಾಗಿ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಕಣ್ಣುಗಳನ್ನು ಮುಚ್ಚಿ ಫೇಷಿಯಲ್ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಿ ದೀರ್ಘವಾದ ಉಸಿರಾಟ ಈಗ ಮತ್ತೆ ಎರಡೂ ಕಾಲುಗಳನ್ನು ಜೋಡಿಸಿ ತಿರ್ಯಕ ತಾಡಾಸನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಎರಡೂ ಕೈಗಳನ್ನು ಮತ್ತೆ ಇಂಟರ್ಲಾಕ್ ಮಾಡಿ ಉಸಿರು ತಗೊಳ್ತಾ ತಲೆಯ ಮೇಲೆ ಸ್ಟ್ರೆಚ್ ಮಾಡಿ ಒಂದು ದೀರ್ಘ ಉಸಿರಾಟ ಈಗ ಉಸಿರು ತಗೊಳ್ಳಿ ಉಸಿರು ಬಿಡುತ್ತಾ ಬಲಭಾಗಕ್ಕೆ ಬೆಂಡ್ ಆಗಬೇಕು ತಿರ್ಗ ಉಸಿರು ತಗೊಳ್ತಾ ಮೇಲೆ ಬನ್ನಿ ಉಸಿರು ಬಿಡುತ್ತಾ ಎಡಭಾಗಕ್ಕೆ ಬೆಂಡ್ ಆಗಬೇಕು ರಿಪೀಟ್ ಮಾಡಿ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡುತ್ತಾ ಬಲಭಾಗಕ್ಕೆ ಐದು ಬಾರಿ ರಿಪೀಟ್ ಮಾಡಬೇಕು ಈ ಒಂದು ಪ್ರಾಕ್ಟೀಸ್ ಮಾಡುವಾಗ ನಾವು ಗಮನಿಸಬೇಕಾಗಿದ್ದು ಇಲ್ಲಿ ಹೋಲ್ಡ್ ಮಾಡಿ ನಿಮ್ಮ ಎರಡೂ ಎಲ್ಬೋಗಳು ಸ್ಟ್ರೇಟ್ ಆಗಿರಬೇಕು ಹಾಗೂ ನಿಮ್ಮ ಸೊಂಟವನ್ನು ಸ್ಟ್ರೇಟ್ ಆಗಿಡಬೇಕು ಟ್ವಿಸ್ಟ್ ಮಾಡೋ ಹಾಗಿಲ್ಲ ನಿಮ್ಮ ಸೊಂಟದ ಭಾಗದಿಂದ ಸೈಡ್ಗೆ ಬೆಂಡ್ ಆಗಿ ಇಲ್ಲಿ ಹೋಲ್ಡ್ ಮಾಡಿ ಐದು ಬಾರಿ ದೀರ್ಘ ಉಸಿರಾಟ ಈಗ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ ಉಸಿರು ಬಿಡುತ್ತಾ ಎಡಭಾಗಕ್ಕೆ ಬೆಂಡ್ ಆಗಬೇಕು ಮತ್ತೆ ಇಲ್ಲಿ ಗಮನಿಸಬೇಕಾಗಿದ್ದು ನಿಮ್ಮ ಸೊಂಟದ ಭಾಗದಿಂದ ಬೆಂಡ್ ಆಗಬೇಕು ನಿಮ್ಮ ಮೊಣಕೈ ಸ್ಟ್ರೇಟ್ ಆಗಿರಬೇಕು ದೀರ್ಘವಾದ ಉಸಿರಾಟ ಐದು ಬಾರಿ ಈಗ ಉಸಿರು ತಗೊಳ್ತಾ ಮೇಲೆ ಬನ್ನಿ ಉಸಿರು ಬಿಡ್ತಾ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ಎರಡೂ ಕಾಲುಗಳನ್ನ ಸ್ಪ್ರೆಡ್ ಮಾಡಿ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಈಗ ಮತ್ತೆ ನೆಕ್ಸ್ಟ್ ಪ್ರಾಕ್ಟೀಸ್ ಸ್ಥಿತಿ ತಾಡಾಸನಕ್ಕೆ ಬನ್ನಿ ಅರ್ಧಕಟಿ ಚಕ್ರಾಸನ ಉಸಿರು ತಗೊಳ್ತಾ ನಿಮ್ಮ ಬಲಗೈಯನ್ನು ಸ್ಟ್ರೇಟ್ ಆಗಿ ಸ್ಟ್ರೆಚ್ ಮಾಡಿ ಮೇಲೆ ತಲೆಯ ಮೇಲೆ ತರಬೇಕು ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ನಿಮ್ಮ ಲೆಫ್ಟ್ ಸೈಡ್ಗೆ ಬೆಂಡ್ ಆಗಬೇಕು ಅರ್ಧಕಟಿ ಚಕ್ರಾಸನ ಇಲ್ಲಿ ಐದರಿಂದ ಹತ್ತು ಬಾರಿ ದೀರ್ಘವಾದ ಉಸಿರಾಟ ಈ ಆಸನ ಮಾಡೋದ್ರಿಂದ ನಿಮ್ಮ ಸೊಂಟದ ಭಾಗದ ಕೊಬ್ಬಿನ ಅಂಶವನ್ನು ಕರಗಿಸ್ಬೋದು ಹಾಗೂ ನಿಮ್ಮ ಒಂದು ಟಾರ್ಸೋ ರೀಜನ್ಗೆ ಒಳ್ಳೆ ಸ್ಟ್ರೆಚ್ ಸಿಗುತ್ತೆ ನಿಮ್ಮ ಕೈಗಳಿಗೆ ಒಳ್ಳೆ ಬಲ ಸಿಗತ್ತೆ ನಿಮ್ಮ ಲೋವರ್ ಬ್ಯಾಕ್ಗೆ ತುಂಬಾನೇ ಒಳ್ಳೆ ಸ್ಟ್ರೆಂಥನಿಂಗ್ ಸಿಗತ್ತೆ ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಕೈನ ನಿಧಾನವಾಗಿ ಇಳಿಸ್ಬೇಕು ಈಗ ಉಸಿರು ತಗೊಳ್ತಾ ಎಡಗೈಯನ್ನ ಮೇಲಕ್ಕೆ ಚಾಚಬೇಕು ಉಸಿರು ಬಿಡ್ತಾ ರೈಟ್ ಸೈಡ್ ಬೆಂಡ್ ಆಗಬೇಕು ಪುನಃ ಇಲ್ಲಿ ನಿಮ್ಮ ದೃಷ್ಟಿ ನೇರವಾಗಿ ಇರಬೇಕು ನಿಮ್ಮ ಕೈ ಸ್ಟ್ರೇಟ್ ಆಗಿರಬೇಕು ಆದಷ್ಟು ನಿಮ್ಮ ಸೊಂಟದ ಭಾಗದಿಂದ ಬೆಂಡ್ ಮಾಡಬೇಕು ಇಲ್ಲಿ ದೀರ್ಘ ಉಸಿರಾಟ
ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ ಆದ ನಂತರ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡುತ್ತಾ ನಿಧಾನವಾಗಿ ಕೈನ ಕೆಳಗೆ ಇಳಿಸಿ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಕಣ್ಣುಗಳನ್ನು ಮುಚ್ಚಿ ಈಗ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಬೆಂಡ್. ಯಾವುದೇ ಒಂದು ಫಾರ್ವರ್ಡ್ ಹಾಗೂ ಬ್ಯಾಕ್ವರ್ಡ್ ಆಸನ ಮಾಡುವಾಗ ಈ ಒಂದು ವಾರ್ಮ್ ಅಪ್ ಬಹಳನೇ ಅಗತ್ಯ. ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ನಿಮ್ಮ ಹಿಪ್ ವಿಡ್ತ್ಗೆ ನೇರವಾಗಿ ನಿಂತ್ಕೊಳ್ಬೇಕು. ಇಲ್ಲಿ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಸ್ಪೀಡಾಗಿ ಚಾಚಬೇಕು. ಆ್ಯಂಡ್ ಉಸಿರು ಬಿಡ್ತಾ ಎರಡೂ ಕೈಗಳನ್ನು ಕೆಳಕ್ಕೆ ತಂದು ಬಗ್ಗಬೇಕು. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇದನ್ನು ಫಾಸ್ಟಾಗಿ ಮಾಡಬೇಕು. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇನ್ನು ಫಾಸ್ಟಾಗಿ ಮಾಡಬೇಕು ಸ್ವಲ್ಪ. ಮೇಲೆ ಹೋಗುವಾಗ ಸ್ಲೈಟಾಗಿ ಹಿಂದೆ ಬೆಂಡ್ ಮಾಡಬೇಕು. ಫಾಸ್ಟ್ ಹದಿನೈದರಿಂದ ಇಪ್ಪತ್ತು ಬಾರಿ ಇದನ್ನ ರಿಪೀಟ್ ಮಾಡಬೇಕು. ಈಗ ನಿಧಾನವಾಗಿ ಎರಡು ಬಾರಿ ಮಾಡಿ ರಿಲ್ಯಾಕ್ಸ್ ಮಾಡಬೇಕು. ಎರಡು ಕೈಗಳನ್ನು ರಿಲೀಸ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಈ ಒಂದು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸ್ಗಳಿಗೆ ಒಳ್ಳೆಯ ಸ್ಟ್ರೆಚ್ ಸಿಗುತ್ತೆ ಹಾಗೂ ನಿಮ್ಮ ಬೆನ್ನಿಗೆ ಒಂದು ಒಳ್ಳೆಯ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಸೊ ಈ ವಾರ್ಮ್ ಅಪ್ ಆದ್ಮೇಲೆ ಪಾದ ಅಂಗುಷ್ಟಾಸನ ಹಾಗೂ ಪಾದ ಹಸ್ತಾಸನ ಎರಡು ಫಾರ್ವರ್ಡ್ ಬೆಂಡಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಪಾದ ಅಂಗುಷ್ಟಾಸನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಮೊದಲು ಸ್ಥಿತಿ ತಾಡಾಸನಕ್ಕೆ ಬರಬೇಕು. ನಂತರ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ತಗೊಳ್ತಾ ಉಸಿರು ಬಿಡುತ್ತಾ ಎರಡೂ ಕೈಗಳನ್ನು ಕೆಳಕ್ಕೆ ತಂದು ನಿಮ್ಮ ಅಂಗುಷ್ಟ ಅಂದರೆ ನಿಮ್ಮ ಬಿಕ್ಟೋನ ಲಾಕ್ ಮಾಡ್ಕೊಳ್ಬೇಕು. ಎಷ್ಟು ಮುಂದೆ ಬಗ್ಗಬಹುದಾ ಅಷ್ಟು ಮುಂದೆ ಬಗ್ಗಿ ನಿಮ್ಮ ಎರಡೂ ಮಂಡಿಗಳನ್ನು ಸ್ಟ್ರೇಟಾಗಿ ಇಡಬೇಕು. ಇಲ್ಲಿ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ. ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ ಆದ ನಂತರ ನಿಧಾನವಾಗಿ ನಿಮ್ಮ ಬಿಕ್ಟೋನ ರಿಲೀಸ್ ಮಾಡಿ ಎರಡೂ ಕೈಗಳನ್ನು ಮತ್ತೆ ಮೇಲಕ್ಕೆ ಚಾಚಬೇಕು. ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಕೈಗಳನ್ನು ರಿಲೀಸ್ ಮಾಡಿ ಮತ್ತೆ ತಾಡಾಸನಕ್ಕೆ ಬರಬೇಕು. ರಿಲ್ಯಾಕ್ಸ್. ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀತಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಸ್ಥಿತಿ ತಾಡಾಸನಕ್ಕೆ ಬರಬೇಕು. ಎರಡೂ ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆಯ ಮುಂದೆ ಜೋಡಿಸಬೇಕು ಹಾಗೂ ಹ್ಯಾಂಡ್ಸ್ನ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಹಸ್ತಗಳನ್ನು ಜೋಡಿಸಿ
ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಸ್ಪ್ರೆಡ್ ಮಾಡಿ ಉಸಿರು ಬಿಡುತ್ತಾ ಮತ್ತೆ ಎರಡೂ ಹಸ್ತಗಳನ್ನು ಜೋಡಿಸಬೇಕು ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಸ್ಪ್ರೆಡ್ ಮಾಡಿ ಉಸಿರು ಬಿಡುತ್ತಾ ಎರಡೂ ಹಸ್ತಗಳನ್ನು ಮತ್ತೆ ಜೋಡಿಸಿ ಇದನ್ನು ಕಂಟಿನ್ಯೂ ಮಾಡಿ ಹತ್ತು ಬಾರಿ ಉಸಿರು ತಗೊಳ್ತಾ ಸ್ಪ್ರೆಡ್ ಮಾಡಿ ಉಸಿರು ಬಿಡುತ್ತಾ ಪುನಃ ಜೋಡಿಸಬೇಕು ಕಂಟಿನ್ಯೂ ನಿಧಾನವಾಗಿ ನಿಧಾನವಾಗಿ ಮಾಡಬೇಕು ಈ ಒಂದು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಹಾಗೂ ನಿಮ್ಮ ಕೈಗಳಿಗೆ ಸ್ಟ್ರೆಂಥನಿಂಗ್ ಸಿಗುತ್ತೆ ಹಾಗೂ ನಿಮ್ಮ ಕಾನ್ಸಂಟ್ರೇಷನ್ ನ ಇಂಪ್ರೂವ್ ಮಾಡುತ್ತೆ ಈಗ ನಿಧಾನವಾಗಿ ಉಸಿರು ಬಿಡುತ್ತಾ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ಮತ್ತೆ ತಾಡಾಸನ ರಿಲ್ಯಾಕ್ಸೇಷನ್ ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ಕಣ್ಣುಗಳನ್ನು ಮುಚ್ಚಿ ದೀರ್ಘ ಉಸಿರಾಟದಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಈಗ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಎರಡೂ ಕಾಲುಗಳನ್ನು ಜೋಡಿಸಿ ಸ್ಥಿತಿ ತಾಡಾಸನ ನಿಮ್ಮ ಕೈಗಳನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಎದೆಯ ಭಾಗದ ಮೇಲೆ ಪ್ಲೇಸ್ ಮಾಡಬೇಕು ಈಗ ಉಸಿರು ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ ಪಾಮ್ಸ್ನ ಮುಂದಕ್ಕೆ ತಿರುಗಿಸ್ಬೇಕು ಉಸಿರು ಬಿಡುತ್ತಾ ಮತ್ತೆ ಎರಡೂ ಕೈಗಳನ್ನು ವಾಪಸ್ ತಗೊಳ್ಳಿ ಹೀಗೆ ರಿಪೀಟ್ ಮಾಡಿ ಹತ್ತು ಬಾರಿ ಉಸಿರು ತಗೊಳ್ತಾ ಸ್ಟ್ರೆಚ್ ಮಾಡಬೇಕು ಉಸಿರು ಬಿಡುತ್ತಾ ವಾಪಸ್ ತಗೊಂಡು ಹೋಗಿ ಕಂಟಿನ್ಯೂ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಪುನಃ ವಾಪಸ್ ತಗೊಳ್ಳಿ ನಿಮ್ಮ ಫೇಷಿಯಲ್ ಮಸಲ್ಸ್ನ ರಿಲ್ಯಾಕ್ಸ್ ಆಗಿಡಬೇಕು ನಿಮ್ಮ ದೃಷ್ಟಿ ನೇರವಾಗಿರಬೇಕು ಸೊ ಇವಾಗ ಹತ್ತು ಬಾರಿ ಮಾಡಿದ ನಂತರ ಕಂಟಿನ್ಯೂ ಉಸಿರು ತಗೊಳ್ತಾ ತಲೆಯ ಮೇಲೆ ಕೈಗಳನ್ನು ಸ್ಟ್ರೆಚ್ ಮಾಡಬೇಕು ಉಸಿರು ಬಿಡ್ತಾ ಮತ್ತೆ ಹಸ್ತವನ್ನು ಎದೆಯ ಮೇಲೆ ಪ್ಲೇಸ್ ಮಾಡಿ ಕಂಟಿನ್ಯೂ ಹತ್ತು ಬಾರಿ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ವಾಪಸ್ ತನ್ನಿ ಈ ಒಂದು ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ಬ್ರೀತಿಂಗ್ನ ಸಿಂಕ್ರನೈಸ್ ಮಾಡೋದು ಬಹಳನೇ ಮುಖ್ಯ ನಿಮ್ಮ ಒಂದು ಫಿಸಿಕಲ್ ಮೂಮೆಂಟ್ ಜೊತೆ ನಿಮ್ಮ ಬ್ರೀತಿಂಗ್ ಸಿಂಕ್ರನೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಹಾಗೂ ನಿಮ್ಮ ಮೈಂಡಿಗೆ ಒಂದು ಬ್ಯಾಲೆನ್ಸ್ಡ್ ಸಿಂಕ್ರನೈಸೇಷನ್ ಸಿಗುತ್ತೆ ಆದಷ್ಟು ನಿಧಾನವಾಗಿ ದೀರ್ಘವಾದ ಉಸಿರನ್ನು ತಗೊಳ್ಬೇಕು ಹಾಗೂ ಲಾಂಗರ್ ಎಕ್ಸಲೇಷನ್ ಇರಬೇಕು ಈಗ ನಿಧಾನವಾಗಿ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಕಣ್ಣುಗಳನ್ನು ಮುಚ್ಚಿ ಫೇಷಿಯಲ್ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಿ ದೀರ್ಘವಾದ ಉಸಿರಾಟ ಈಗ ಮತ್ತೆ ಎರಡೂ ಕಾಲುಗಳನ್ನು ಜೋಡಿಸಿ ತಿರ್ಯಕ ತಾಡಾಸನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಎರಡೂ ಕೈಗಳನ್ನು ಮತ್ತೆ ಇಂಟರ್ಲಾಕ್ ಮಾಡಿ ಉಸಿರು ತಗೊಳ್ತಾ ತಲೆಯ ಮೇಲೆ ಸ್ಟ್ರೆಚ್ ಮಾಡಿ ಒಂದು ದೀರ್ಘ ಉಸಿರಾಟ ಈಗ ಉಸಿರು ತಗೊಳ್ಳಿ ಉಸಿರು ಬಿಡುತ್ತಾ ಬಲಭಾಗಕ್ಕೆ ಬೆಂಡಾಗಬೇಕು ತಿರ್ಗ ಉಸಿರು ತಗೊಳ್ತಾ
ಮೇಲೆ ಬನ್ನಿ, ಉಸಿರು ಬಿಡುತ್ತಾ ಎಡಭಾಗಕ್ಕೆ ಬೆಂಡ್ ಆಗಬೇಕು. ರಿಪೀಟ್ ಮಾಡಿ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡುತ್ತಾ ಬಲಭಾಗಕ್ಕೆ. ಐದು ಬಾರಿ ರಿಪೀಟ್ ಮಾಡಬೇಕು. ಈ ಒಂದು ಪ್ರಾಕ್ಟೀಸ್ ಮಾಡುವಾಗ ನಾವು ಗಮನಿಸಬೇಕಾಗಿದ್ದು, ಇಲ್ಲಿ ಹೋಲ್ಡ್ ಮಾಡಿ ನಿಮ್ಮ ಎರಡೂ ಎಲ್ಬೋಗಳು ಸ್ಟ್ರೇಟ್ ಆಗಿರಬೇಕು, ಹಾಗೂ ನಿಮ್ಮ ಸೊಂಟವನ್ನು ಸ್ಟ್ರೇಟ್ ಆಗಿಡಬೇಕು. ಟ್ವಿಸ್ಟ್ ಮಾಡೋ ಹಾಗಿಲ್ಲ, ನಿಮ್ಮ ಸೊಂಟದ ಭಾಗದಿಂದ ಸೈಡಿಗೆ ಬೆಂಡಾಗಿ ಇಲ್ಲಿ ಹೋಲ್ಡ್ ಮಾಡಿ ಐದು ಬಾರಿ ದೀರ್ಘ ಉಸಿರಾಟ. ಈಗ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ, ಉಸಿರು ಬಿಡುತ್ತಾ ಎಡಭಾಗಕ್ಕೆ ಬೆಂಡ್ ಆಗಬೇಕು. ಮತ್ತೆ ಇಲ್ಲಿ ಗಮನಿಸಬೇಕಾಗಿದ್ದು ನಿಮ್ಮ ಸೊಂಟದ ಭಾಗದಿಂದ ಬೆಂಡ್ ಆಗಬೇಕು, ನಿಮ್ಮ ಮೊಣಕೈ ಸ್ಟ್ರೇಟ್ ಆಗಿರಬೇಕು. ದೀರ್ಘವಾದ ಉಸಿರಾಟ ಐದು ಬಾರಿ. ಈಗ ಉಸಿರು ತಗೊಳ್ತಾ ಮೇಲೆ ಬನ್ನಿ, ಉಸಿರು ಬಿಡ್ತಾ ಎರಡೂ ಕೈಗಳನ್ನು ರಿಲೀಸ್ ಮಾಡಿ, ಎರಡೂ ಕಾಲುಗಳನ್ನ ಸ್ಪ್ರೆಡ್ ಮಾಡಿ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಬೇಕು. ಈಗ ಮತ್ತೆ ನೆಕ್ಸ್ಟ್ ಪ್ರಾಕ್ಟೀಸ್ ಸ್ಥಿತಿ ತಾಡಾಸನಕ್ಕೆ ಬನ್ನಿ. ಅರ್ಧಕಟಿ ಚಕ್ರಾಸನ, ಉಸಿರು ತಗೊಳ್ತಾ ನಿಮ್ಮ ಬಲಗೈಯನ್ನು ಸ್ಟ್ರೇಟ್ ಆಗಿ ಸ್ಟ್ರೆಚ್ ಮಾಡಿ ಮೇಲೆ ತಲೆಯ ಮೇಲೆ ತರಬೇಕು. ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ನಿಮ್ಮ ಲೆಫ್ಟ್ ಸೈಡ್ಗೆ ಬೆಂಡ್ ಆಗಬೇಕು. ಅರ್ಧಕಟಿ ಚಕ್ರಾಸನ ಇಲ್ಲಿ ಐದರಿಂದ ಹತ್ತು ಬಾರಿ ದೀರ್ಘವಾದ ಉಸಿರಾಟ. ಈ ಆಸನ ಮಾಡೋದ್ರಿಂದ ನಿಮ್ಮ ಸೊಂಟದ ಭಾಗದ ಕೊಬ್ಬಿನ ಅಂಶವನ್ನು ಕರಗಿಸ್ಬೋದು, ಹಾಗೂ ನಿಮ್ಮ ಒಂದು ಟಾರ್ಸೋ ರೀಜನ್ಗೆ ಒಳ್ಳೆ ಸ್ಟ್ರೆಚ್ ಸಿಗುತ್ತೆ. ಈ ಒಂದು ಆಸನ ಮಾಡೋದ್ರಿಂದ ನಿಮ್ಮ ಹ್ಯಾಮ್ಸ್ಟ್ರಿಂಗ್ಗೆ ಒಳ್ಳೆಯ ಸ್ಟ್ರೆಚ್ ಸಿಗುತ್ತೆ, ಹಾಗೂ ನಿಮ್ಮ ಬೆನ್ನಿನ ಭಾಗಕ್ಕೆ ಬಲವನ್ನು ಕೊಡುತ್ತೆ. ಹೆಣ್ಣು ಮಕ್ಕಳಿಗೆ ಒಂದು ಮುಟ್ಟಿನ ಸಮಸ್ಯೆ ಇದ್ದಲ್ಲಿ ಇದು ರೆಗ್ಯುಲರೈಸ್ ಮಾಡೋದಕ್ಕೆ ಬಹಳನೇ ಸಹಾಯ ಮಾಡುತ್ತೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟ ಅಂಥ ವಾರ್ಮಪ್ ಆಸನಗಳು, ವಾರ್ಮಪ್ ಪ್ರಾಕ್ಟೀಸಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಹಾಗೂ ಅದರ ಬೆನಿಫಿಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ. ನಮಸ್ತೆ.